ಕನ್ನಡ ಜಿಕೆ ಪ್ರಶ್ನೋತ್ತರಗಳು ಭಾಗ ಒಂದು. ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಮಾಹಿತಿಗಳನ್ನು ತಿಳಿಸಿಕೊಡಲಿದ್ದೇವೆ, ನೋಡಿ. ಇದುವರೆಗೂ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಜಿಕೆ ಮಿಷನ್. ಕನ್ನಡತಿಯರ ಕುಣಿತದ ಬಗ್ಗೆ ಪ್ರಸ್ತಾಪವಿರುವ ತಮಿಳು ಭಾಷೆಯ ಕೃತಿ ಶಿಲಪಾಧಿಕಾರಂ. ಕರ್ನಾಟ ಪದವಿರುವ ಮಹಾಭಾರತದ ಪರ್ವ ಸಭಾ ಪರ್ವ. ಕರ್ನಾಟಕ ಪದವಿರುವ ಮಹಾಭಾರತದ ಪರ್ವ ಭೀಷ್ಮ ಪರ್ವ. ಕರ್ನಾಟ ಪದ ಬಳಕೆಯಾಗಿರುವ ಸಂಸ್ಕೃತ ನಾಟಕ ಮೃಚಕಟಿಕ. ಪೊಟ್ಟ ತುಪ್ಪ ಪದಗಳಿರುವ ಪ್ರಾಕೃತ ಕೃತಿ ಗಾಥಾ ಸಪ್ತಶತಿ. ಆಕ್ಸಿರಿಂಕಸ್ ಪ್ಯಾಪಿರೈ ಎನ್ನ ಮೊದಲು ಪತ್ತೆ ಹಚ್ಚಿದವರು ಇ ಉಲ್ಷ್. ಕರುನಾಡರ್ ಪದವಿರುವ ತಮಿಳು ಕೃತಿ ಶಿಲಪಾಧಿಕಾರಂ. ಬ್ರಹ್ಮಗಿರಿ ಶಾಸನದ ಭಾಷೆ ಬ್ರಾಹ್ಮಿ. ಹಂಪ ನಾಗರಾಜಯ್ಯನವರ ಪ್ರಕಾರ ವಡ್ಡಾರಾಧನೆಯ ಕರ್ತೃ ಬ್ರಾಜಿಷ್ಣು. ವಡ್ಡಾರಾಧನೆಯನ್ನು ಆರಾಧನಾ ಕರ್ನಾಟಕ ಎಂದು ಕರೆದವರು ಹಂಪ ನಾಗರಾಜಯ್ಯ. ಆಕ್ಸಿರಿಂಕಸ್ ಪ್ಯಾಪಿರೈ ಕೃತಿಯ ಮತ್ತೊಂದು ಹೆಸರು ಗ್ರೀಕ್ ಪ್ರಹಸನ. ಗುಣದಂ ಕರ್ತಿ ಬಿರುದು ಪಡೆದವರು ಅತಿಮಬ್ಬೆ. ಅತಿಮಬ್ಬೆಯು ಸಹಸ್ರ ಪ್ರತಿ ಮಾಡಿಸಿದ ಕೃತಿ ಪೊನ್ನನ ಶಾಂತಿನಾಥ ಪುರಾಣ. ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಈ ಕೃತಿ ಬರೆದವರು ಬಿ ಎಂ ಶ್ರೀಕಂಠಯ್ಯ. ಪುಸ್ತಕದ ಬದನೆ ಕಾಯಬಹುದು ಇದು ಯಾರ ಪ್ರಯೋಗ ರತ್ನಾಕರ ವರ್ಣಿ. ನಿಜಾತ್ಮ ರಾಮ ಯಾರ ಅಂಕಿತ ಮಾದಾರ ಚನಯ್ಯ. ಸರಳ ರಗಳೆಯಲ್ಲಿ ಕುವೆಂಪು ಬರೆದ ಮೊದಲ ನಾಟಕ ಜಲಗಾರ. ಕನ್ನಡದ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವ. ಕನ್ನಡದ ಮೊದಲ ಸೂಫಿ ಕವಿ ಶಿಶುನಾಳ ಶರೀಫರು. ಕನ್ನಡದ ಜಂಗಮ ಬೃಹತ್ ಕೋಶ ಎನಿಸಿಕೊಂಡವರು ಡಿ ಎಲ್ ನರಸಿಂಹಾಚಾರ್. ವೀರಶೈವ ಮತ ಸ್ಥಾಪನಾಚಾರ್ಯ ಎಂಬ ಬಿರುದುಳ್ಳವರು ಗುರುಬಸವ. ಕನ್ನಡದ ಮೊದಲ ಕೃತಿ ಯಾವುದು ಶ್ರೀ ವಿಜಯನ ಕವಿರಾಜ ಮಾರ್ಗ. ಕನ್ನಡದಲ್ಲಿ ರಚನೆಗೊಂಡ ಮೊದಲ ಕಾವ್ಯ ಯಾವುದು ಪಂಪನ ಆದಿಪುರಾಣ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಬ್ರಾಜಿಷ್ಣುವಿನ ವಡ್ಡಾರಾಧನೆ. ಕನ್ನಡದಲ್ಲಿ ರಚನೆಗೊಂಡ ಮೊದಲ ನಾಟಕ ಯಾವುದು ಸಿಂಗರಾರ್ಯನ ಮಿತ್ರಾವಿಂದ ಗೋವಿಂದ. ಕನ್ನಡದ ಮೊದಲ ಗೀತ ನಾಟಕ ಯಾವುದು ಮುಕ್ತದ್ವಾರ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು ಶ್ರೀಧರಾಚಾರ್ಯರ ಜಾತಕ ತಿಲಕ. ಕನ್ನಡದ ಮೊದಲ ಸ್ವತಂತ್ರ ಪೌರಾಣಿಕ ನಾಟಕ ಯಾವುದು ಪೃಥುವಿಜಯ. ಕನ್ನಡದಲ್ಲಿ ರಚನೆಗೊಂಡ ಮೊದಲ ಗಾದೆಗಳ ಸಂಕಲನ ಯಾವುದು ಕನ್ನಡ ಗಾದೆಗಳು. ಕನ್ನಡದಲ್ಲಿ ರಚನೆಗೊಂಡ ಮೊದಲ ಒಗಟುಗಳ ಸಂಗ್ರಹ ಯಾವುದು ಮಕ್ಕಳ ಒಡಪುಗಳು. ಕನ್ನಡದಲ್ಲಿ ರಚನೆಗೊಂಡ ಮೊದಲ ಪ್ರಬಂಧ ಸಂಕಲನ ಯಾವುದು ಲೋಕರಹಸ್ಯ. ಕನ್ನಡದ ಮೊದಲ ಛಂದಶಾಸ್ತ್ರ ಗ್ರಂಥ ಯಾವುದು ನಾಗವರ್ಮನ ಚಂದೊಂಬುದಿ. ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು ಕೀರ್ತಿವರ್ಮನ ಗೋವೈದ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಜಿಕೆ ಮಿಷನ್. ಧನ್ಯವಾದಗಳು.